ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್. ಇವತ್ತಿನ ನಡೆದಲ್ಲ ನಾನು ಪಿ ಯು ಸಿ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಿದ್ದಾರೆ, ಮುಂದೂಡಿಕೆ ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ದಾರೆ, ಏನು ಮೇನ್ ರೀಸನ್ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವಳು ಜೊತೆ ತಿಳಿಸ್ಕೊಡ್ತೀನಿ. ನೀವು ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ನನ್ನ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಂದರೆ ದ್ವಿತೀಯ ಪಿ ಯು ಪಠ್ಯಕ್ರಮ ಪೂರ್ಣಗೊಳಿಸಬೇಕಾದ್ರಿಂದ ಈ ಬಾರಿ ಪರೀಕ್ಷೆ ಕೊಂಚ ವಿಳಂಬವಾಗಿ ಆರಂಭವಾಗಲಿದೆ. ವಿದ್ಯಾರ್ಥಿಗಳ ಓದಿನ ಕಡೆ ಗಮನ ಇಡಬೇಕು. ಅಂದರೆ ನಿಮಗೆ ಸಿಲೆಬಸ್ ಕೂಡ ಮುಗಿಸ್ಬೇಕಿತ್ತು, ನಿಮಗೆ ಶಾಲಾ ಕಾಲೇಜುಗಳು ಅದರಿಂದ ಕೂಡ ಲೇಟಾಗಿ ಶುರು ಆಯಿತು. ಆ ರೀಸನಿಂದ ನಾವು ಸಿಲೆಬಸ್ನ ಮುಗಿಸ್ಬೇಕು. ಆ ರೀತಿಯಿಂದ ಸ್ವಲ್ಪ ಈ ಬಾರಿ ಕೂಡ ವಿಳಂಬ ಆಗ್ತದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಮಾರ್ಚಲ್ಲಿ ಎಕ್ಸಾಮಿನೇಷನ್ ನಡಬೇಕಾಗಿತ್ತು ಪಿ ಯು ಸಿ, ಬಹುಶಃ ಏಪ್ರಿಲ್ ಅಥವಾ ಮೇಲೆ ನಡೆಯಬಹುದು ಅನ್ಸುತ್ತೆ. ಮತ್ತೊಂದ್ಬಿಟ್ಟು ಶೈಕ್ಷಣಿಕ ವರ್ಷ ತಡಾಗವೇ ಆರಂಭವಾಗಿದ್ದು ಪಠ್ಯಕ್ರಮ ಪೂರ್ಣಗೊಳಿಸುವ ಪ್ರಯತ್ನಿಸುತ್ತೇವೆ, ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸುತ್ತೇವೆ. ಪರೀಕ್ಷೆ ಮುಂದೂಡುವ ನಿರ್ಧಾರ ಒಂದು ರೀತಿ ಒಳ್ಳೆಯ ತೀರ್ಮಾನವಾಗಿದೆ. ಅಂದರೆ ಪರೀಕ್ಷೆ ಮುಂದೂಡೋದು ಒಂದು ಒಳ್ಳೆಯ ನಿರ್ಧಾರ ಆಗಿದೆ. ಇನ್ನೂ ಇನ್ನೂ ಕೂಡ ಸಿಲೆಬಸ್ ಮಾಡಬೇಕಾಗುತ್ತೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು ಕೊರೋನಾ ಹಿನ್ನೆಲೆ ಶೈಕ್ಷಣಿಕ ಅವಧಿ ಕಡಿತವಾಗಿದ್ದರಿಂದ ದ್ವಿತೀಯ ಪಿ ಯು ಪಠ್ಯಕ್ರಮ ಪೂರ್ಣಗೊಳಿಸಲು ಕಲಾಕೋಶ ಅಗತ್ಯತೆ ಇದ್ದು ಎಸ್ ಎಲ್ ಸಿ ಪರೀಕ್ಷೆ ಜೊತೆಗೆ ಪಿ ಯು ಸಿ ಪರೀಕ್ಷೆ ಅದನ್ನು ಮುಂದೂಡಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಅಂದರೆ ಎಸ್ ಎಲ್ ಸಿ ಜೊತೆ ಪಿ ಯು ಸಿ ಕೂಡ ಮುಂದೂಡ್ತಿದ್ವಿ, ಇನ್ನೂ ಕೂಡ ಸಿಲೆಬಸ್ ಆಗಿಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ತರಗತಿ ತಡವಾಗಿ ಆರಂಭವಾಗುವುದರಿಂದ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಅನುಕೂಲ ಕಲ್ಪಿಸುವುದರ ಜೊತೆಗೆ ನಿಗದಿತ ಅವಧಿಯಲ್ಲಿ ಪಠ್ಯಕ್ರಮ ಪೂರ್ಣಗೊಳಿಸುವ ಜವಾಬ್ದಾರಿ ಕೂಡ ಶಿಕ್ಷಣ ಇಲಾಖೆ ಮೇಲಿದ್ದು 15-20 ದಿನದ ಪರೀಕ್ಷೆ ವಿಳಂಬವಾಗಿ ಆರಂಭವಾಗಲಿದೆ. ಅಂದರೆ ಸಿಲೆಬಸ್ ಕೂಡ ಇನ್ನೂ ಆಗಿಲ್ಲ, ಇನ್ನೂ ಕೂಡ ಬಾಕಿ ಇದೆ. ಸಿಲೆಬಸ್ ಮುಗಿಸೋದು ನಮ್ಮ ಮೇನ್ ಉದ್ದೇಶ, ಆದಷ್ಟು ಬೇಗ ನಾವು ಸಿಲೆಬಸ್ ಮುಗಿಸ್ತೀವಿ. ಪರೀಕ್ಷೆ ನಡೆದು ಬಂದುಬಿಟ್ಟು 15-20 ದಿನ ವಿಳಂಬ ಆಗುತ್ತೆ. ಯಾಸ್ ಮೆನ್ಷನ್ ಮಾಡಿರೋ ಪ್ರಕಾರ ನಿಮ್ಮ ಪರೀಕ್ಷೆ ಬಂದುಬಿಟ್ಟು ಮಾರ್ಚಲ್ಲಿ ಇತ್ತು ಅಂತ ಹೇಳಿದ್ರೆ ನಮಗೆ ಅದು ಏಪ್ರಿಲ್ಗೆ ಶಿಫ್ಟ್ ಆಗ್ಬೋದು, ಏಪ್ರಿಲ್ ಇತ್ತು ಅಂದರೆ ನಮಗೆ ಮೇ ಶಿಫ್ಟ್ ಆಗ್ಬೋದು. ಕನಿಷ್ಠ ನಮಗೆ 1 ತಿಂಗಳು ಲೇಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. 15-20 ದಿನ ಸಾಮಾನ್ಯವಾಗಿ ಪ್ರತಿ ವರ್ಷ ಮಾರ್ಚ್ ಮೊದಲ ವಾರದಲ್ಲಿ ಪರೀಕ್ಷೆ ನಡೆಸಿದ್ದು, ಆದರೆ ಕೊರೋನಾದಲ್ಲಿ ಮೇ ಜೂನ್ ಅವಧಿಯಲ್ಲಿ ಪರೀಕ್ಷೆ ನಡೆಸುವ ಅಂದರೆ ಪ್ರತಿ ವರ್ಷ ನಮಗೆ ಮಾರ್ಚಲ್ಲಿ ಎಕ್ಸಾಮಿನೇಷನ್ ಮಾಡ್ತಾ ಇದ್ವು. ಬಟ್ ಕೋವಿಡ್ ಇರೋ ಕಾರಣ ಅಥವಾ ಮೇ ಅಥವಾ ಜೂನಲ್ಲಿ ನಮಗೆ ಪರೀಕ್ಷೆಯನ್ನು ನಾವು ಎಕ್ಸಾಮನ್ನು ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಪಠ್ಯಕ್ರಮ ಪೂರ್ಣ ದ್ವಿತೀಯ ಪಿ ಯು ಸಿ ಪಠ್ಯಕ್ರಮವನ್ನು ಶಿಕ್ಷಣ ಇಲಾಖೆ ಕಡಿತ ಮಾಡಿಲ್ಲ, ಆದರೆ ಎಸ್ ಎಲ್ ಸಿ ಶೇಕಡ 20% ಕಡಿತ ಮಾಡಿದೆ. ಅಂದರೆ ಒಂದು ಸಿಲೆಬಸ್ ಬಂದುಬಿಟ್ಟು ಎಸ್ ಎಲ್ ಸಿ ಬಂದುಬಿಟ್ಟು ಶೇಕಡ 20% ಸಿಲೆಬಸ್ನ ರಿಡ್ಯೂಸ್ ಮಾಡಿದ್ದಾರೆ. ಬಟ್ ಪಿ ಯು ಸಿ ಪರೀಕ್ಷೆಯಂದು ಯಾವುದೇ ರೀತಿ ಸಿಲೆಬಸ್ನ ರಿಡ್ಯೂಸ್ ಮಾಡಿಲ್ಲ. ದ್ವಿತೀಯ ಪಿ ಯು ಸಿ ಅಂಕಗಳ ಮುಂದಿನ ವೃತ್ತಿಪರ ಕೋರ್ಸ್ಗಳ ಆಯ್ಕೆಗೆ ಹೆಚ್ಚು ಪ್ರಾಮುಖ್ಯವಾಗುವುದರಿಂದ ಪಠ್ಯಕ್ರಮ ಪೂರ್ಣಗೊಳಿಸುವುದು ಉಪನ್ಯಾಸದ ದೊಡ್ಡ ಸವಾಲಾಗಿದೆ. ಪರೀಕ್ಷೆ ಮುಂದೂಡಿಕೆ ಇದು ಕೂಡ ಪ್ರಮುಖ ಕಾರಣವಾಗಿದೆ. 21ರಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಮೇ ಜೂನಲ್ಲಿ ನಡೆಯಲು ನಿರ್ಧರಿಸಲಾಗಿತ್ತು. ಅಂದರೆ ನಿಮಗೆ ಸಿಲೆಬಸ್ ಕೂಡ ಬಾಕಿ ಇರುತ್ತೆ, ನೀವು ಮತ್ತೆ ಡಿಗ್ರಿ ಕೂಡ ಉನ್ನತ ಶಿಕ್ಷಣ ಕೂಡ ನೀವು ಓಕೆ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಪಿ ಯು ಸಿ ವಿದ್ಯಾರ್ಥಿಗಳಿಂದ ಮೆನ್ಷನ್ ಮಾಡಿದ್ದಾರೆ. ಕಳೆದ ಬಾರಿ ಕೂಡ ಮೇ ಜೂನಲ್ಲಿ ಎಕ್ಸಾಮಿನೇಷನ್ ಆಯಿತು, ಆ ವೇಳೆ ಕೇಂದ್ರ ಪಠ್ಯಕ್ರಮದ ಪರೀಕ್ಷೆಗಳನ್ನು ರದ್ದು ಮಾಡಿ ಹಿನ್ನೆಲೆ ರಾಜ್ಯ ಸರ್ಕಾರ ಕೂಡ ಪರೀಕ್ಷೆ ರದ್ದು ಮಾಡಿ 6.66 ಲಕ್ಷ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿತ್ತು. ಅಂದರೆ ಮುಂದಿನ ವರ್ಷ ಕೂಡ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಮಾಡಿದ್ವು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ. ಬಟ್ ಈ ವರ್ಷ ಎಕ್ಸಾಮಿನೇಷನ್ ಬಂದುಬಿಟ್ಟು ಲೇಟ್ ಆಗುತ್ತೆ, ಇನ್ನೂ ಕೂಡ ಸಿಲೆಬಸ್ ಆಗಿರಬೇಕು ಅಂತೇಳಿ ಶಿಕ್ಷಣ ಇಲಾಖೆ ಮತ್ತು ಮನೆ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಮಿಷನ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್.